ನನ್ನ ಹೆಸರು ಪಾರ್ವತಿ ಜಿ ಎಸ್ ಅಂತ ಹೇಳಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಮಹಿಳಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೀನಿ ಈ ದಿನ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಬಿ ಜಿ ಶಿವಮೂರ್ತಿ ಗೌಡರ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ जो तालूकिन एरडू तालूकिन जन ई बारी एर सवि इपत्मू के मतनी ऐल साधस्तर अंत हेल्ता कुमारण्णरु कोट्टिरतक्क पंचरत्न योजनेगळागिरबहुदु नम्म होन्नाळि न्यामति तालूकल्लि 22,000 जन रैत साल मन्ना आगिदरे आ साल मन्ना आगिरतक्क जन एनिदरे अवरु ओट हाकिद्रु कूड नम्म बीजे शिवमूर्ति गौड्रु भारी मतगळिंद ई बारी गेलुवन्न साधिस्तारे अंत हेळ्तीनि इन्नू हेच्चिनदागि अधिकृतवागि घोषणे माडिदारे कुमारण्णवरु इडी राज्यद श्रीशक्ति स्वसहाय संघगळ संपूर्ण साल मन्ना नानु ई बारी अधिकारक्के बंद 24 गंटे ओळगे घोषणे माड्तीनि अंत हेळिदारे अदे ओंदु नम्म श्रीशक्ति श्रीरक्षे साकु नम्म तालूकल्लि बीजे शिवमूर्ति गौड्र अवरु ಗೆಲ್ಲದಕ್ಕೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಪ್ರಚಾರಕ್ಕೆಲ್ಲ ಹೋದಾಗ ಹೇಗಿದೆ ಮೇಡಂ ಹಳ್ಳಿಯಲ್ಲ ರೆಸ್ಪಾನ್ಸ್ ಪ್ರಚಾರಕ್ಕೆಲ್ಲ ಹೋದಾಗ ಅತಿ ಹೆಚ್ಚಿನದಾಗಿ ಮಹಿಳೆಯರಾಗಿರಬಹುದು ರೈತರಾಗಿರಬಹುದು ಪ್ರತಿಯೊಬ್ಬರು ಕೂಡ ಕುಮಾರಣ್ಣರ ಆಡಳಿತನ ಒಪ್ಪಿಕೊಂಡಿದ್ದಾರೆ ಅದೇ ಒಂದು ಶ್ರೀರಕ್ಷೆ ನಮ್ಮ ತಾಲೂಕಲ್ಲಿ ಬಿಜಿ ಶಿವಮೂರ್ತಿ ಗೌಡರ ಅವರು ಗೆಲ್ಲದಕ್ಕೆ ಶ್ರೀರಕ್ಷೆನೇ ಕುಮಾರಣ್ಣರು ಕೊಟ್ಟಿರತಕ್ಕಂತ ಯೋಜನೆಗಳು ಜನಗಳು ಕೂಡ ತುಂಬಾ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ ಈ ಸರಿ ಬದಲಾವಣೆ ತರಬೇಕು ಎಂತ ರಾಷ್ಟ್ರೀಯ ಪಕ್ಷಗಳ ಅಬ್ಬರ ಇದ್ದರೂ ಕೂಡ ಪ್ರಾದೇಶಿಕ ಪಕ್ಷಕ್ಕೆ ಒಲವಿದೆ ರೈತರ ಜನರಲ್ಲಿ ಮಹಿಳೆಯರಲ್ಲಿ ಕೂಡ ಅಂತ ಹೇಳ್ತಾ ನನ್ನ ಮಾತನ್ನು ನಮಸ್ತೆ ಎಲ್ಲರಿಗೂ ನಮಸ್ಕಾರ ಏನು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಿಜಿ ಶಿವಮೂರ್ತಿ ಗೌಡರ ಧರ್ಮಪತ್ನಿ ನಾನು ಗೀತಾ ಅಂತ ಹೇಳಿ ಏನಿಲ್ಲ ಜನಸೇವೆ ಮಾಡಬೇಕು ಅಂತ ನಿಂತಿದ್ದಾರೆ ಒಂದು ಒಳ್ಳೆ ಉದ್ದೇಶ ಇದೆ ಸ್ವಾಮಿ ವಿವೇಕಾನಂದರು ಹೇಳಿದಂಗೆ ಪರಿಶುದ್ಧವಾದ ಉದ್ದೇಶ ಅಪ್ಪಟ ಪ್ರಾಮಾಣಿಕತೆ ಅಪಾರ ಪ್ರೇಮವನ್ನ ಇಟ್ಕೊಂಡು ಜನಗಳ ಮೇಲೆ ಪ್ರೇಮವನ್ನ ಇಟ್ಕೊಂಡು ಈ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಏನು ದೇಶದ ಬೆನ್ನೆಲುಬು ಅಂತ ರೈತ ಅಂತ ಕರೀತೀವಿ ಆ ಎಲ್ಲ ರೈತ ಮತಬಂಧವರು ಗೌಡರಿಗೆ ಜೆಡಿಎಸ್ ಗೌಡರಿಗೆ ಓಟ್ ಕೊಟ್ಟು ಈ ಸರಿ ಪ್ರಚಂಡ ಬಹುಮತದಿಂದ ಈ ಜೆಡಿಎಸ್ ಪಕ್ಷವನ್ನ ಹೊನ್ನಾಳಿಯಲ್ಲಿ ರಾರಾಜಿಸೋ ಹಾಗೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ವೀರೇಶರಾವ್ ಕೆಎಲ್ ನಾನು ಈ ಪಕ್ಷದ ಜಾತ್ಯತೀತ ದಳ ಪಕ್ಷದ ಹೊನ್ನಾಳಿ ವಿಧಾನಸಭೆಯ ಅಧ್ಯಕ್ಷ ಇವತ್ತು ಏನಪ್ಪ ಅಂದ್ರೆ ಇವತ್ತು ನೀವು ಹೇಳ್ತೀರಿ ಇವತ್ತು ಮಾಧ್ಯಮಗಳು ಏನು ಹೇಳ್ತಿರಬಹುದು ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ಯಾವದೇ ಒಂದು ರಾಜ್ಯದ ಜಲ ಇರಬಹುದು ನೆಲ ಇರಬಹುದು ಇನ್ನ ಯಾವದೇ ಒಂದು ಇರಬಹುದು ಅಭಿವೃದ್ಧಿ ಆಗಬೇಕಾದ್ರೆ ಆ ರಾಜ್ಯದ ಬಲಿಷ್ಠ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಮ್ಮ ದೊಡ್ಡಗೌಡರಾದ ದೇವೇಗೌಡರ ಸಮ್ಮುಖದಲ್ಲಿರುವ ನಮ್ಮ ಜೆಡಿಎಸ್ ಪಕ್ಷ ನೆಲ ಜಲದ ಬಗ್ಗೆ ಹೋರಾಡುತ್ತೆ ಅಂತ ಹೇಳ್ತೀವಿ ಇವತ್ತು ನೀವು ಆಂಧ್ರ ನೋಡಿ ತೆಲಂಗಾಣ ನೋಡಿ ತಮಿಳುನಾಡು ನೋಡಿ ಕೇರಳ ನೋಡಿ ಇನ್ನ ಯಾವುದೇ ನೋಡಿ ಆ ರಾಜ್ಯಗಳ ಅಭಿವೃದ್ಧಿ ಆಯಾ ರಾಜ್ಯದ ಪ್ರಾದೇಶಿಕ ಪಕ್ಷಗಳ ಮೇಲೆ ನಿಂತಿದೆ ಇವತ್ತು ಏನಪ್ಪ ಅಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಏನು ನಮ್ಮ ರಾಜ್ಯವನ್ನು ಲೂಟಿ ಮಾಡಿ ಎಲೆಕ್ಷನ್ ಟೈಮಲ್ಲಿ ಲೂಟಿ ಮಾಡ್ತವೆ ಇವತ್ತು ಒಂದು ಟಿಕೆಟ್ ಇರಬಹುದು ಇನ್ನೇನೇನೋ ಇರಬಹುದು ಅದಕ್ಕೆ ನಿಂತಿದ್ದಾವೆ ಇವತ್ತು ನಮ್ಮ ರಾಜ್ಯದ ರೈತರ ಬಡ ಕಾರ್ಮಿಕರ ಕೂಲಿ ಕಾರ್ಮಿಕರ ಯಾರದರ ಒಂದು ಒಳ್ಳೆ ಇದಾಗಬೇಕು ಅಂದ್ರೆ ಅವರು ನಮ್ಮ ಪ್ರಾದೇಶಿಕ ಪಕ್ಷ ಜನತಾ ದಳ ಬೆಂಬಲಿಸಬೇಕು ಮತ್ತೆ ಇವತ್ತು ಇವತ್ತು ನಮ್ಮ ಹೊನ್ನಾಳಿಯಾಗಿ ಹೇಳಬೇಕಂದ್ರೆ ಹೊನ್ನಾಳಿಯ ಜನತೆ ಮತದಾರರು ನನ್ನ ತಾಯಂದಿರು ಅಕ್ಕಂದಿರು ತಂಗಿಯಂದಿರು ಇವತ್ತು ಹೊಸ ಮುಖವನ್ನು ಕಾಣ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅದೇ ಹಳೆ ಮುಖ ಭಾರತೀಯ ಜನತಾ ಪಾರ್ಟಿಯಿಂದ ಅದೇ ಹಳೆ ಮುಖ ಹಾಗಾಗಿ ನಮ್ಮ ಹೊನ್ನಾಳಿ ಲೂಟಿಯಾಗಿ ಹೋಗಿದೆ ಹಾಗಾಗಿ ಹೊಸ ಮುಖವನ್ನು ಎಲ್ಲ ನಮ್ಮ ಹೊನ್ನಾಳಿಯ ಬಾಂಧವರು ಇಷ್ಟಪಟ್ಟಿದ್ದಾರೆ ಹಾಗಾಗಿ 2023 ಕ್ಕೆ ಹೊನ್ನಾಳಿಯಿಂದ ಮೊದಲನೇ ಅಭ್ಯರ್ಥಿಯಾಗಿ ನಾವು ಆಯ್ಕೆ ಶಿವಮೂರ್ತಿ ಗೌಡರು ಮಾಡ್ತೀವಿ 2023 ರಲ್ಲಿ ನಾಡು ಕಂಡಂತಹ ದೇಶ ಕಂಡಂತಹ ರಾಜಕಾರಣಿ ಕುಮಾರಣ್ಣ ಅವರು ಮೂರನೇ ಬಾರಿಗೆ ದಿನಾಂಕ 17 ರಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಈ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆಗಿರತಕ್ಕಂತ ಡಿಎಂ ವಿಜೇಂದ್ರ ಮಹೇಂದ್ರಕರ್ ನ್ಯಾಮತಿ ಅವರು ಮಾತಾಡ್ತರೋದು ಈ ಮುಂದಿನ ಇವತ್ತು ತಾರೀಕು 19 24 2023 ರಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಇವತ್ತು ಏನು ಕೊಟ್ಟಿದ್ದಾರೆ ಇವತ್ತಿಂದ ಕರೆಕ್ಟಾಗಿ 20 ದಿನ ಮತದಾನ ನಡೆಯುತ್ತೆ 10ನೇ ತಾರೀಕು ಅವತ್ತು ಅತಿ ಹೆಚ್ಚಿನ ಇವತ್ತು ಹೆಣ್ಮಕ್ಳದ್ದು ಒಟ್ಟು 96,000 ಚಿಲ್ಲರೆ ಇದೆ ಗಂಡ್ಮಕ್ಳು 98,000 ಚಿಲ್ಲರೆ ಇದೆ ಟೋಟಲ್ ಇವರಿಗೆ ಎರಡೂ ಸೇರಿ 110,000 ಓಟು ಬರುವ ಒಂದು ನಿರೀಕ್ಷೆ ಇದೆ ಅಂದಾಜು ನಾವು ಓಡಾಡಿರ್ತಕ್ಕಂಥ ತಾಲೂಕು ಹೆಣ್ಮಕ್ಳು ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಾಗ ಸಂಘ ಸಂಸ್ಥೆ ಎಲ್ಲ ಹೆಣ್ಮಕ್ಳು ನಾವು ಓಟು ಬಿ ಜಿ ಶಿವಮೂರ್ತಿ ಗೌಡರಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ವೀರೇಶಣ್ಣ ಹೇಳ್ದಂಗೆ 2023 ಕ್ಕೆ ತಾರೀಕು 18/5/2023 ಕ್ಕೆ ದೇವೇಗೌಡರದ್ದು ಹುಟ್ಟಿದಬ್ಬ ಅವತ್ತು ಅವತ್ತಿನ ದಿವಸನೇ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿ ಮೂರನೇ ಬಾರಿ ಸ್ವೀಕರಿಸ್ತಾರೆ ಇದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಿಜೆಪಿಯವರು 40% ಸರ್ಕಾರ ಇವತ್ತು ಒಂದು ದಿವಸ 500 ರೂಪಾಯಿ ಕೊಡ್ತಾರೆ ಅವ್ರಿಗೆ ಕುಡಿಯೋಕೆ ತಿನ್ನೋಕ್ಕೆ ಆ ರೀತಿ ನಮ್ಮ ಗೌಡರು ಕೊಡಲ್ಲ ಒಂದು
वे ओटन मतदान तमें केकोते रईतरे हत सौ रूपायी वो लक्ष रूपये हत एकेरे वो लक्ष रूपायू फ्री बेवणे मे रईत कृषि इतने को मत तिर्ग कटंग इपत् सवि जन संख्य रईत साल माना हाक है गंड हिणती ओट हाकि नल्वत सवि आगत नल्वत्क सवि उल्दार मन हाकदे वो लक्ष हत सवि चिल्ड्रे ओट आता है दयमु होना न्यामती तलूक जनते जे डी एस मतदान कौते जय कर्नाटक होना तालूक इतिहास है राजकीय होना तालूक इतिहास मूल जनता दल परिवार इले हलवु बारी अधिकार नडसी 10-15 वर्ष आलद प्लेस आमेले नम शिवमूर्ति गौड्री बेन्नेलुबु अंद्रे अवर दोड्डप्पाजी नीरावरी सचिवरागि इल्लि होन्नाळि तालूकल्लि अभिवृद्धियाद केलसगळन्नु माडिदारे 12-18 ग्रामगळन्न नीरावरी तोंदरे आगुत्ते अंत हेळि चैनल माडंत संदर्भदल्लि शिफ्टिंग माडि अवन्न इवत्तु शिफ्टिंग विलेज्गळु बेकादष्टु इदावे आ ग्रामगळल्लि 10-20,000 ओट अवरिगे बिळ्तावे अदाद नंतर होन्नाळि तालूकिनल्लि ನಾವು ಸರ್ವೆ ಮಾಡಿದ ಪ್ರಕಾರ 192 ಹಳ್ಳಿಯಲ್ಲೂ ಸಹ ನಮ್ಮ ಗೌಡರು 6 ತಿಂಗಳಿಂದ 8 ತಿಂಗಳಿಂದ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ನಂದ ಸಾಲಮನ್ನ ಆಗಿತ್ತು ಅಂತ ಬಿಜೆಪಿ ಇರೋದು ಬರ್ತಾರೆ ನನ್ನ ಸಾಲಮನ್ನ ಆಗಿತ್ತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಎದ್ದು ಬಂದು ಹೇಳ್ತಾರೆ ಅವರು ಮಾನಸಿಕವಾಗಿ ಯಾವುದೇ ಅಭ್ಯರ್ಥಿ ಇಲ್ಲಿವರೆಗೂ ಇಲ್ಲಿ ಸರಿಯಾಗಿ ನಿಲ್ಲದ ರೀತಿ ಇರೋದ್ರಿಂದ ಅವರು ಮತವನ್ನು ಮಾಡಿರಲ್ಲ ಈ ಸರಿ ಸಾಲಮನ್ನ ಆದಂತ ಕುಟುಂಬಗಳು ಏನಿದಾವೆ ನಮ್ಮ 22,000 ಕುಟುಂಬಗಳು ಅವರು ಓಟ್ ಹಾಕ್ತಾರೆ ಅನ್ನೋದು ಭಾವನೆ ಇದೆ ಅದೇ ರೀತಿ ಈಗೇನ್ ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಆ ಪಂಚರತ್ನ ಯಾತ್ರೆ 5 ಕಾರ್ಯಕ್ರಮಗಳು ವಿಶೇಷವಾಗಿದಾವೆ ಅವು ಯಾರಿಗೂ ತೊಂದರೆ ಆಗದಂತ ಕಾರ್ಯಕ್ರಮಗಳು ಎಲ್ಲರಿಗೂ ಲಾಭದಾಯಕ ಈ ನೆಲ ಜಲ ಭಾಷೆ ಬಗ್ಗೆ ವಿಶೇಷವಾದ ಗೌರವವನ್ನು ಇಟ್ಕೊಂಡಂತ ಅವು ಆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನು ನಮ್ಮ ಈಗ ನಮ್ಮ ಸ್ನೇಹಿತರು ಮಿತ್ರರು ಹೇಳಿದಂಗೆ ಎಕರೆಗೆ 10,000 ಬಿತ್ತನೆ ಮಾಡೋದಕ್ಕೆ ನಾಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆದರೆ ಜೂನ್ ತಿಂಗಳಿಗೆ ಬಿತ್ತಬೇಕು ನಾವು ಅವರು 10,000 ಅಕೌಂಟ್ಗೆ ಹಾಕ್ತಾರೆ ಅವಾಗ ಏನು ಯಾವುದೇ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ ಎಲ್ಲ ಪಕ್ಷದ ರೈತರಿಗೆ ಆ ದುಡ್ಡು ಸಂದಾಯ ಆಗುತ್ತೆ ಅದೇ 65 ವರ್ಷದಾದ ಹಿರಿಯ ನಾಗರಿಕರಿಗೆ 5,000 ಸಂಬಳ ಬರುತ್ತೆ ವಿಧವೆಯರಿಗೆ 2,500 ಬರುತ್ತೆ ಅದೇ ರೀತಿ ನಮ್ಮ ಈಗ ಏನರೆ ಗರ್ಭಿಣಿ ಹೆಣ್ಣುಮಕ್ಕಳು ಇದ್ದರೆ 6,000 ರೂಪಾಯಿ 6 ತಿಂಗಳನ್ನು ಕೊಡ್ತೀನಿ ಅಂತ ಅದನ್ನ ಮಾತ್ರ ಹೇಳಿದ್ದಾರೆ ಮತ್ತೆ ವಿಶೇಷವಾಗಿ ಸೈಕಲ್ಗಳು ಸೈಕಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಡಿಗ್ರಿ ಓದಿದಂತ ಹೆಣ್ಣುಮಕ್ಕಳಿಗೆ ಸ್ಕೂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈತರ ಮಕ್ಕಳು ಮದುವೆಯಾದ್ರೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಾರೆ ಸೋದರನಾಗಿ ಇಡೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇಲ್ಲ ಭಾರತ ಕರ್ನಾಟಕ ರಾಜ್ಯದ ಒಬ್ಬ ಮನೆ ಮಗನಾಗಿ ಮನೆಯ ಸೋದರನಾಗಿ ಆ ಒಂದು ಕುಟುಂಬದ ಮುಖ್ಯಸ್ಥನಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅದನ್ನ ನಾವು ಸದುಪಯೋಗಪಡಿಸಿಕೊಳ್ಳೋಣ ಹೊನ್ನಾಳಿ ತಾಲ್ಲೂಕಲ್ಲಿ ಬೇರೆ ಯಾವುದೇ ಪಕ್ಷದ ಅಬ್ಬರ ಇರಬಹುದು ಆದರೆ ಮತದಾರರ ಮನಸ್ಸು ಒಳಗುಟ್ಟು ಕುಮಾರಸ್ವಾಮಿ ಅವರ ಮುಖವನ್ನು ನೋಡಿ ಹೊನ್ನಾಳಿ ತಾಲ್ಲೂಕಲ್ಲಿ ಬಿಜಿ ಶಿವಮೂರ್ತಿ ಗೌಡರಿಗೆ ಹೊನ್ನಾಳಿ ಒಡತವನ್ನ ಜೆ ಡಿ ಎಸ್ ಗೆ ಕೊಟ್ಟು ಹೊನ್ನಾಳಿ ಒಡತವನ್ನ ಹೆಂಗೆ ತೋರಿಸ್ಬೇಕು ಅನ್ನೋದನ್ನು ಹೊನ್ನಾಳಿ ಜನ ಕಲಿಸ್ತಾರೆ ನಾವು ಯಾವುದೇ ಪಕ್ಷದ ಬಗ್ಗೆ ಅಪಪ್ರಚಾರ ಮಾತಾಡಲ್ಲ ಕುಮಾರಸ್ವಾಮಿ ಅವರೇ 224 ಕ್ಷೇತ್ರದಲ್ಲೂ ಅಭ್ಯರ್ಥಿ ಅಂತ ತಿಳ್ಕೊಂಡು ಕುಮಾರಸ್ವಾಮಿ ಅವರ ದೇಹ ಶಿವಮೂರ್ತಿ ಗೌಡರ ಮುಖ ಈ ಹೊನ್ನಾಳಿ ತಾಲೂಕು ಬೇಕು ಹೊನ್ನಾಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ನಮ್ಮ ಕುಮಾರಸ್ವಾಮಿ ಅವರನ್ನ ಶಿವಮೂರ್ತಿ ಗೌಡರನ್ನ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ